ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ನನ್ನ ಚಾನಲ್ ಅಸ್ಟ್ರೋ ಕನ್ನಡಿಗ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತು ಒಂದು ವಿಶೇಷವಾದಂಥ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಭಾಳಷ್ಟು ಜನ ಕೇಳ್ತಾ ಇದ್ದೀರಾ, ಸೊ ಗುರು ಪರ್ವತದಲ್ಲಿ ಯಾವ್ಯಾವ ಚಿಹ್ನೆಗಳಿದ್ದರೆ ಏನೇನು ಪರಿಣಾಮ ಸಿಗುತ್ತೆ ಅಂತ ಕೇಳಿದ್ದೀರಾ. ಸೊ ಹಾಗಾಗಿ ಗುರು ಪರ್ವತದಲ್ಲಿ ಯಾವ್ಯಾವ ಚಿಹ್ನೆಗಳಿದ್ದಾವೆ, ಅದರಲ್ಲಿ ಏನೇನು ಪರಿಣಾಮಗಳು ಸಿಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಒತ್ತಿ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡ್ಬೋದು ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ನೋಡಿ ಸ್ಪೆಷಲಿ ನಿಮಗೆ ಈ ಒಂದು ಭಾಗವನ್ನು ನಾವು ಎಸ್ ಈ ಬೆರಳನ್ನು ಗುರು ಬೆರಳು ಅಂತ, ಒಂದು ಸೆಕೆಂಡ್, ಈ ಬೆರಳನ್ನು ಗುರು ಬೆರಳು ಅಂತ ಹಾಗೂ ಈ ಒಂದು ಭಾಗವನ್ನು ಗುರು ಪರ್ವತ ಅಂತ ಕರಿತೀವಿ. ಸೊ ಜೀವನದಲ್ಲಿ ಅತ್ಯಂತ ಉತ್ತಮವಾದಂಥ, ಬಹಳ ಅದ್ಭುತವಾದಂಥ ಒಂದು ವಿಜಯವನ್ನು, ಒಂದು ಅದ್ಭುತವಾದಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತೀರ ಅಂದರೆ ಅದರಲ್ಲಿ ಗುರುವಿನ ಪಾತ್ರ ಅಮೋಘ ಅಂತ ಹೇಳ್ಬೋದು. ಸೊ ಗುರುವಿನ ಒಂದು ಪ್ರದೇಶದಲ್ಲಿ ಯಾವ್ಯಾವ ಚಿಹ್ನೆಗಳಿದ್ದರೆ ಅದು ನಮ್ಮನ್ನು ಅತ್ಯಂತ ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುತ್ತೆ, ಅಥವಾ ಯಾವ ಚಿಹ್ನೆಗಳು ಇಲ್ಲ ಅಂದಾಗ ವ್ಯಕ್ತಿಯನ್ನು ಬಹಳಷ್ಟು ಸಮಸ್ಯೆಗೆ ದುಡುತ್ತೆ ಅಂತ ನೋಡೋಣ. ಬನ್ನಿ, ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಈ ಥರ ವಿಡಿಯೋಸ್ ಎವ್ರಿ ಡೇ ಹಾಕ್ತಾ ಇರ್ತೀನಿ. ಸೊ ನೋಡಿ, ಈಗ ನಾನು ಗುರು ಪರ್ವತವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಗುರು ಪರ್ವತ ಯಾವುದಾದ್ರೂ ಇದೆ ಅಂದರೆ ಅದರಲ್ಲಿ ಈ ಗುರು ಪರ್ವತ ತುಂಬ ಚೆನ್ನಾಗಿದೆ. ಗುರು ಪರ್ವತ ಯಾವುದ್ಯಾವುದು ಕಾರಕ ಅಂತ ಹೇಳೋದಾದರೆ, ಗುರು ಪರ್ವತ ಜ್ಞಾನ, ಅಧಿಕಾರ ಹಾಗೂ ಒಂದು ಜನಪ್ರಿಯತೆ ಅಥವಾ ಒಂದು ಒಂದು ಗಾಂಭೀರ್ಯ, ಇವುಗಳಿಗೆಲ್ಲ ಪ್ರತೀಕ ಆಗುತ್ತೆ. ಸೊ ಯಾವ ವ್ಯಕ್ತಿಗೆ ಇಲ್ಲಿ ಬಹಳ ಭಕ್ತಿಯನ್ನು ಸಹ ಇಲ್ಲಿ ಕೊಡ್ತಾರೆ, ಭಕ್ತಿ, ಅಧಿಕಾರ, ಅಂತಸ್ತು, ಆದರೆ ಹಣದ ವಿಚಾರದಲ್ಲಿ ಅಷ್ಟು ಒಂದು ಫಲವನ್ನು ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ಬಟ್ ಶುಕ್ರ ಪರ್ವತವನ್ನು ಹಣಕ್ಕೆ ನೋಡಬೇಕಾಗುತ್ತೆ. ಹಣ ಯಾಕಂದರೆ ಭೋಗ ಭಾಗ್ಯ ಐಶ್ವರ್ಯಗಳು ಒಂದು ಶುಕ್ರ ರೆಪ್ರೆಸೆಂಟ್ ಮಾಡೋದ್ರಿಂದ, ಸೊ ಭೋಗ ಭಾಗ್ಯಗಳು ಶುಕ್ರನಿಂದ ನೋಡಬೇಕಾಗುತ್ತೆ. ಬಟ್ ಇಲ್ಲಿ ಒಂದು ಭಕ್ತಿ ಕೊಡುತ್ತೆ, ಜ್ಞಾನ ಕೊಡುತ್ತೆ, ಅಧಿಕಾರ ಕೊಡುತ್ತೆ, ಅಂತಸ್ತು ಕೊಡುತ್ತೆ. ಈ ಎಲ್ಲ ಒಂದು ಚಿಹ್ನೆಗಳು, ಈ ಒಂದು ಎಲ್ಲ ಕಾರಕಗಳು ಗುರುಗ್ರಹದಲ್ಲಿ ಕಾಣ್ತೀವಿ. ಗುರುಗ್ರಹ ತುಂಬ ನಮ್ಮ ಸಂತಾನವನ್ನು ಸಹ ಸೂಚಿಸುತ್ತೆ, ಹಾಗಾಗಿ ಸಂತಾನವನ್ನು ಸಹ ಈ ಒಂದು ಪ್ರದೇಶದಿಂದ ನಾವು ನೋಡ್ಬೋದು ಅಂತ ಹೇಳ್ಬೋದು. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಯಾವ ರೇಖೆಗಳಿದ್ದರೆ ಹೆಚ್ಚು ಶುಭ, ಯಾವ ರೇಖೆಗಳಿದ್ದರೆ ಅಷ್ಟು ಶುಭ ಅಲ್ಲ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಟೈಮು ನೋಡಿ, ಫಸ್ಟ್ ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಏನಾದರೂ ಗುರು ಪರ್ವತದಲ್ಲಿ ಇದೆ ಅಂತ ತಿಳ್ಕೊಳ್ಳಿ, ನೀವು ತುಂಬ ಭಾಗ್ಯಶಾಲಿಗಳು. ಯಾಕಂದರೆ ನಿಮಗೆ ಜ್ಞಾನ ಸಿಗುತ್ತೆ, ಹಾಗೆ ಅಧಿಕಾರ ಸಿಗುತ್ತೆ, ಅಂತಸ್ ಸಿಗುತ್ತೆ, ಹಾಗೂ ನಿಮ್ಮ ಒಂದು ಅಪಿಯರೆನ್ಸು ನೀವು ತುಂಬ ಒಂದು ನೋಡೋದಕ್ಕೆ ಹೊರ ಜಗತ್ತಿಗೆ ಬಹಳಷ್ಟು ಒಂದು ಗಾಂಭೀರ್ಯದಿಂದ ಕಾಣ್ತೀರಾ. ಜನರು ನಿಮ್ಮನ್ನು ಬಹಳ ಚೆನ್ನಾಗಿ ಗೌರವಿಸ್ತಾರೆ, ಎಲ್ಲಿ ಹೋದರೂ ನಿಮಗೆ ಒಂದು ಅತ್ಯುತ್ತಮವಾದ ಆಸನ ವ್ಯವಸ್ಥೆ ಸಿಗುತ್ತೆ, ಎಲ್ಲೋದರೂ ಭರಪೂರ್ವವಾದಂಥ ಗೌರವ ಸಿಗುತ್ತೆ, ಹಾಗೂ ನೀವು ಬಹಳಷ್ಟು ಜ್ಞಾನಿಗಳು ಸಹ ಆಗಿರ್ತೀರ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಎರಡು ಲೈನು, ಮೂರು ಲೈನು, ಈ ಥರ ಒಂದು ವರ್ಟಿಕಲ್ ಲೈನ್ಸು ಮೂರು ಮೂರು ಇದ್ದಾಗ ವ್ಯಕ್ತಿ ಬರೀ ಒಂದು ಅಧಿಕಾರ ಅಂತಸ್ತನ ಗಳಿಸೋದಷ್ಟೇ ಅಲ್ಲ, ವ್ಯಕ್ತಿ ಜ್ಞಾನವನ್ನು ಗಳಿಸ್ತಾನೆ, ಹಾಗೂ ವ್ಯಕ್ತಿ ಬಹಳ ಒಂದು ಅದ್ಭುತವಾದಂಥ ಜನಪ್ರಿಯತೆಯನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಮೂರು ರೇಖೆಗಳು ತುಂಬ ಶುಭ ಅಂತ ಹೇಳ್ಬೋದು. ಆದರೆ ಈ ಇದಕ್ಕೆ ಅಡ್ಡಲಾಗಿ ಮೂರು ರೇಖೆಗಳು ಈ ಥರ ಏನಾದರೂ ಬಂದಿದೆ ಅಂದರೆ ಇದು ಅತ್ಯಂತ ಕೆಟ್ಟ ಚಿಹ್ನೆ ಅಂತ ಹೇಳ್ಬೋದು. ಸೊ ಈ ಥರ ಕೆಟ್ಟ ಚಿಹ್ನೆಗಳಲ್ಲಿ ನಮಗೆ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಈ ಒಂದು ಚಿಹ್ನೆಯನ್ನು ಹೊಂದಿರುವವರು ಬಹಳ ಒಂದು ಅವಮಾನವನ್ನು, ಬಹಳ ಒಂದು ಅಗೌರವವನ್ನು ಇವರು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಅನುಮಾನವನ್ನು, ಅಗೌರವವನ್ನು ಯಾಕೆ ಅನುಭವಿಸ್ತಾರೆ ಅಂದರೆ, ಈ ಒಂದು ಪ್ರದೇಶ ಗೌರವ ಮತ್ತು ಒಂದು ಅಧಿಕಾರಕ್ಕೆ ಒಂದು ಸೂಚಕ ಆದರೆ, ಈ ಒಂದು ಪ್ರದೇಶದಲ್ಲಿ ಗೌರವ ಮತ್ತು ಅಧಿಕಾರ ಸಿಗೋದ್ರ ಬದಲಾಗಿ ಅಗೌರವ ಮತ್ತು ಅಧಿಕಾರದಿಂದ ಭ್ರಷ್ಟರಾಗುವಂತೆ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಭಾಗ ಬಹಳ ಮುಖ್ಯವಾದಂಥ ಫಲವನ್ನು ಅನುಭವಿಸುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಭಾಗ ಬಹಳ ಅಂದರೆ ಬಹಳ
ಮುಖ್ಯವಾದಂಥ ಒಂದು ಭಾಗ ಅಂತ ಪರಿಗಣಿಸ್ಕೊಂಡವು. ಸೊ ಉಳಿದಂತೆ ಈ ಒಂದು ಚಿಹ್ನೆಯ ಹೊರತಾಗಿ ನಾವು ಇಲ್ಲಿ ಒಂದು ಈ ಥರ ದ್ವೀಪದ ಚಿಹ್ನೆ ಇರೋದನ್ನು ಸಹ, ಸೊ ದ್ವೀಪದ ದ್ವೀಪದ ಚಿಹ್ನೆ ಈ ಥರ ಇರಬಾರ್ದು. ಸೊ ನೋಡಿ, ಒಂದು ರೇಖೆ ಇರುತ್ತೆ, ಮಧ್ಯದಲ್ಲಿ ಯವಾಕೃತಿ ಇರುತ್ತೆ. ಸೊ ಇದು ಯವಾಕೃತಿ ಇದ್ದಾಗ ಸಹ ತುಂಬ ಒಂದು ತುಂಬ ಪಾಸಿಟಿವ್ ಫಲಗಳೇನು ಸಿಗೋದಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಯವಾಕೃತಿಯೂ ಸಹ ಅಷ್ಟು ಶುಭ ಅಲ್ಲ. ಏನು ಶುಭ ಅಲ್ಲ ಅಂತಂದರೆ, ಅಧಿಕಾರ ಒಂದು ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ. ಎಷ್ಟೋ ವಿಚಾರಗಳಲ್ಲಿ ಗೌರವವನ್ನು ಸಂಪಾದಿಸಿರುವಂಥ ಗೌರವ ಅನಾವಶ್ಯಕವಾಗಿ ಅದರಿಂದ ಒಂದು ರಿಸಲ್ಟ್ಸನ್ನು ಸಿಗೋದು ಕಾಣೋದಿಲ್ಲ, ಗೌರವ ಸಿಗೋದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಚಾರಗಳಿಗೆ ಬಂದಾಗ ನೋಡಿ, ಇಲ್ಲಿ ಬಂದು ಕ್ರಾಸ್, ಈ ಒಂದು ಪ್ರದೇಶದಲ್ಲಿ ಕ್ರಾಸ್ ಮಾರ್ಕ್ ಇದೆ ಅಂದರೆ ತುಂಬ ಒಂದು ಉತ್ತಮವಾದಂಥ ಚಿಹ್ನೆ ಅಂತ ಪರಿಗಣಿಸ್ಬೇಕು. ಯಾವುದೇ ಪರ್ವತದಲ್ಲಿ ಕ್ರಾಸ್ ಚಿಹ್ನೆ ಅಷ್ಟು ಉತ್ತಮ ಫಲವನ್ನು ಕೊಡೋದಿಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿಚಾರಗಳಿಗೆ ಬಂದಾಗ, ಈ ಒಂದು ಪರ್ವತದಲ್ಲಿ ಕ್ರಾಸ್ ಚಿಹ್ನೆ ಇದ್ರೆ ಏನು ಅಂದರೆ, ಇವರು ಬಹಳ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಉತ್ತಮವಾದಂಥ ಒಂದು ಜನರಿಂದ ಪ್ರೀತಿಯನ್ನು ಪಡೀತಾರೆ, ಹಾಗೂ ಅಷ್ಟೇ ಪ್ರೀತಿಯನ್ನು ಇವರು ಜನರಿಗೆ ವಾಪಸ್ ಕೊಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ಅತ್ಯುತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು. ಬೈ ಚಾನ್ಸ್ ಇವ್ರಿಗೇನಾದರೂ ಸ್ಟಾರ್ ಇದೆ ಅಂತ ಇಟ್ಕೊಳ್ಳಿ, ಡೆಫಿನೆಟ್ಲಿ ಇವರು ಅತ್ಯುತ್ತಮವಾದಂಥ ಅಧಿಕಾರವನ್ನು ಹೊಂದುತ್ತಾರೆ. ಅಂದರೆ ಇವರು ಮಂತ್ರಿ ಮಿನಿಸ್ಟರ್ ಆಗ್ಬೋದು, ಅಥವಾ ಒಂದು ಅತ್ಯುತ್ತಮವಾದಂಥ ಕೆಲಸದ ಮಿನಿಸ್ಟರ್ಸೇ IAS IPS ಅಂತ ಒಂದು ಅತ್ಯುತ್ತಮವಾದಂಥ ವೃತ್ತಿಯನ್ನು ಇವರು ಹೊಂದ್ಬೋದು ಅಂತ ಹೇಳ್ಬೋದು. ಸೊ ಉಳಿದಂತೆ ಇವರ ಒಂದು ಬೆರಳಿಗೆ ನೋಡಿದಂತೆ ಇದು ಮಾನಸಿಕವಾದಂಥ ಸಾಮರ್ಥ್ಯವನ್ನು ತೋರಿಸಿದೆ. ಇದು ಒಂದು ವ್ಯವಹಾರಿಕ ಕ್ಷೇತ್ರ, ಇದು ದೈಹಿಕ ಕ್ಷೇತ್ರವನ್ನು ಸೂಚಿಸುತ್ತೆ. ಯಾರಿಗೆ ಈ ಒಂದು ಪರ್ವತ ಸ್ವಲ್ಪ ಜಾಸ್ತಿ ಇರುತ್ತೆ ಅವರು ಮಾನಸಿಕವಾಗಿ ಶಕ್ತಿಶಾಲಿಯಾಗಿರ್ತಾರೆ. ಎರಡನೇ ಪರ್ವತ ಸ್ಟ್ರಾಂಗ್ ಆಗಿದ್ದರೆ ಅವರು ವ್ಯವಹಾರಿಕವಾಗಿ ಶಕ್ತಿಶಾಲಿಯಾಗಿರುತ್ತೆ. ಹಾಗೂ ಮೂರನೇ ಪರ್ವತ ಸ್ವಲ್ಪ ಚೆನ್ನಾಗಿದೆ ಅಂದರೆ ಅಲ್ಲಿ ದೈಹಿಕವಾಗಿ ಶಕ್ತಿಶಾಲಿಯಾಗಿರ್ತಾರೆ ಅಂತ ಹೇಳ್ಬೋದು. ಈ ಒಂದು ಪರ್ವತದಲ್ಲೂ ಅಷ್ಟೇ, ವರ್ಟಿಕಲ್ ಲೈನ್ಸ್ ಈ ಥರ ಇದ್ದಾಗ ವ್ಯಕ್ತಿ ಬಹಳಷ್ಟು ಉತ್ತಮ ಫಲಗಳನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ಒಂದು ಲೀಫ್ ಚಿಹ್ನೆ ಈ ಥರ ಲೀಫ್ ಇದ್ದರೂ ಸಹ ತುಂಬ ಉತ್ತಮವಾದಂಥ ಫಲವನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೀಗೆ ವ್ಯಕ್ತಿ ಈ ಮೇಲೆ ತಿಳಿಸಿದಂಥ ಎಲ್ಲ ಲಕ್ಷಣಗಳು ವ್ಯಕ್ತಿಯನ್ನು ಬಹಳ ಉತ್ತಮವಾದಂಥ ಒಂದು ಶ್ರೀಮಂತಿಕೆಯ ಒಂದು ಒಂದು ಛಾಯೆಯಿಂದ ಹೊರಗೆ ಬರ್ತಾರೆ ಅಂತ ಅನ್ಬೋದು. ಇಲ್ಲಿ ಶ್ರೀಮಂತಿಕೆ ಅಂತ ಪರಿಗಣಿಸೋದಕ್ಕಿಂತ ಈ ಒಂದು ಭಕ್ತಿ, ಅಧಿಕಾರ ಇರುತ್ತೆ ಎಷ್ಟೋ ಸಂದರ್ಭದಲ್ಲಿ, ಆದರೆ ಹಣ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಕೆಲವು ಟೈಮಲ್ಲಿ ಈ ಶುಕ್ರ ಮತ್ತು ಗುರು ಎರಡೂ ತುಂಬ ಉತ್ತಮವಾಗಿದ್ದಾಗ ಅಲ್ಲಿ ಏನಾಗುತ್ತೆ ಅಂದರೆ ಅಧಿಕಾರ, ಅಂತಸ್ತು ಹಾಗೂ ಹಣ ಸಹ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಷ್ಟು ವಿಚಾರವನ್ನು ಹೇಳಿ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.